ನಮಸ್ಕಾರ VTV ದ ಸುದ್ದಿಗಳು ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಟುಡೇ ವಿ ಹ್ಯಾವ್ ಕ್ರಾಸ್ಡ್ 15000 ಸಬ್ಸ್ಕ್ರೈಬರ್ಸ್ ಎಲ್ಲಾ ಸಬ್ಸ್ಕ್ರೈಬರ್ಸ್ ಗೂ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಇನ್ಸ್ಟಂಟ್ ಆಗಿ ನಾವು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Facebook WhatsApp Twitter ಹಾಗೂ Instagram ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಿದೀವಿ ಕ್ಲಿಕ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಅಪ್ಡೇಟ್ ಆಗಿರಿ ಎಲ್ಲಾ ಸುದ್ದಿಗಳನ್ನು ಇವತ್ತಿನ ಸುದ್ದಿ ನೋಡೋಣ ನೆನ್ನೆ ಕೋಲಾರಲ್ಲಿ ರೂರಲ್ನ ಬಿಜೆಪಿ ಸೀನಿಯರ್ ಲೀಡರ್ ಆದ ಮುನಿಸ್ವಾಮಿ ರೆಡ್ಡಿ ಅವರು ಲೋಕಸಭಾ ಸದಸ್ಯರು ಎಸ್ ಮುನಿಸ್ವಾಮಿ ಅವರ ಮೇಲೆ ಹಲವಾರು ಟೀಕೆಗಳನ್ನು ಮಾಡಿದ್ದಾರೆ ಹಿ ಇಸ್ ಸ್ಟಿಲ್ ಅ ಕಾರ್ಪೊರೇಟರ್ ಅವರು ಇನ್ನ ಲೋಕಸಭಾ ಸದಸ್ಯರಾಗಿಲ್ಲ ಈ ತರ ಇದ್ರೆ ಮುಂದಿನ ದಿನಗಳಲ್ಲಿ ಅವರು ಈ ಫೀಲ್ಡ್ ಅಲ್ಲಿ ಇರೋದೇ ಡೌಟು ರೂರಲ್ ಬಿಜೆಪಿ ನ ಸೀನಿಯರ್ ಲೀಡರ್ ಆದ ಮುನಿಸ್ವಾಮಿ ರೆಡ್ಡಿ ಅವರು ಡಿಸಿಸಿ ಬ್ಯಾಂಕ್ ಅನ್ನ ಸಪೋರ್ಟ್ ಮಾಡಿ ಎಸ್ ಮುನಿಸ್ವಾಮಿ ಕೋಲಾರ ಡಿಸ್ಟ್ರಿಕ್ಟ್ MP ಅವರನ್ನ ಕಂಡಮ್ ಮಾಡಿ ಮಾತಾಡಿರೋ ತರ ಇದೆ ಇದಕ್ಕೋಸ್ಕರ ಪ್ರೆಸ್ ಮೀಟ್ ಅನ್ನ ನೀಡಿದ್ರು ರೂರಲ್ ಅಲ್ಲಿ ಇರುವ ರೆಡ್ಡಿ ಸಂಘ ಹಾಗೂ ಬಿಜೆಪಿ ಲೀಡರ್ಸ್ ರಾಮಸಾಗರ ಪಂಚಾಯತಿನ ಸದಸ್ಯರಾದ ಹೇಮಾ ರೆಡ್ಡಿ ಅವರು ಮಾತಾಡುವಾಗ ಇವರು ಯಾವ ನಾಯಕ ಇವರು ಯಾವ ಸೀಮೆ ನಾಯಕ ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ಮಾತಾಡಕ್ಕೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಅಮರ್ನಾಥ್ ರೆಡ್ಡಿ ಎಕ್ಸ್ ರೂರಲ್ ಪ್ರೆಸಿಡೆಂಟ್ ಬಿಜೆಪಿ ಪ್ರೆಸಿಡೆಂಟ್ ಅಂಡ್ ಎಕ್ಸ್ ಪಂಚಾಯತಿನ ಪ್ರೆಸಿಡೆಂಟ್ ಆದ ಅಮರ್ನಾಥ್ ರೆಡ್ಡಿ ಅವರು ಮಾತಾಡುವಾಗ ಒಂದು ಬಾರಿ ನಂತರ ಇವರು ಮುನಿಸ್ವಾಮಿ ರೆಡ್ಡಿ ಅವರಿಗೆ ಜನ ಬೆಂಬಲನೇ ನೀಡಿಲ್ಲ ಮೆಂಬರೂ ಆಗಿಲ್ಲ ಇವರು ಪಕ್ಷ ಇವ್ರಿಗೆ ಎಷ್ಟೋ ಮಾಡಿದೆ ಇವರು ಈ ತರ ಮಾತಾಡಿರೋದು ತಪ್ಪು ಅಂತ ಖಂಡಿಸಿ ಮಾತಾಡಿದ್ರು ಈ ಪ್ರೆಸ್ ಮೀಟ್ ಅಲ್ಲಿ ಕಂಗಣ್ಣಲ್ಲಿ ಗ್ರಾಮ ಪಂಚಾಯತಿನ ಚೇರ್ಮನ್ ಆದ ಸುಬ್ಬಾ ರೆಡ್ಡಿ ರಾಮಸಾಗರ ಗ್ರಾಮ ಪಂಚಾಯತಿನ ಗೀತಾ ಗಂಗಾ ರಡ್ಡಿ ಸುಂದರಪಲ್ಯ ಗ್ರಾಮ ಪಂಚಾಯತಿ ಮೆಂಬರ್ ಆದ ವಿಶ್ವನಾಥ ರೆಡ್ಡಿ ಶ್ರೀನಿವಾಸ್ ಸಂದ್ರಾನ ಗ್ರಾಮ ಪಂಚಾಯತಿ ಮೆಂಬರ್ ಆದ ಗೋಪಾಲ ರೆಡ್ಡಿ ಕೇಸಂಬಲಿನ ಎಕ್ಸ್ ಗ್ರಾಮ ಪಂಚಾಯತಿ ಮೆಂಬರ್ ಆದ ಪ್ರಸಾದ್ ರೆಡ್ಡಿ ಹಾಗೂ ಆನಂದ ರೆಡ್ಡಿ ಭಾಗವಹಿಸಿ ಪ್ರೆಸ್ ಮೀಟನ್ನು ನೀಡಿದ್ರು ಬೇತಮಂಗಲದಲ್ಲಿ ಅದೇ ರೀತಿಯಾಗಿ ಎಕ್ಸ್ ರೂರಲ್ ಪ್ರೆಸಿಡೆಂಟ್ ಹಾಗೂ ಗ್ರಾಮ ಪಂಚಾಯತಿನ ಮೆಂಬರ್ ಆದ ಧರಣಿ ಅವರು ಮಾತಾಡುವಾಗ ದೊಡ್ಡ ಪಕ್ಷ ಬಿಜೆಪಿ ಏನೇ ಇದ್ರೂ ಒಂದು ಸೀನಿಯರ್ ಲೀಡರ್ ಆದ ಮುನಿಸ್ವಾಮಿ ರೆಡ್ಡಿ ಅವರು ಕಿವಿ ಮಾತಿಯಲ್ಲಿರಬೇಕು ಲೋಕಸಭಾ ಸದಸ್ಯರಿಗೆ ನಾವು ಹೆಚ್ಚಿನ ವೆರಿ ಬಿಗ್ ಮಾರ್ಜಿನ್ ಅಲ್ಲಿ ಗೆದ್ದಿರೋರು ಎಸ್ ಮುನಿಸ್ವಾಮಿ ಅವರು ಅವರ ಮೇಲೆ ಈ ತರ ಟೀಕೆ ಮಾಡಿರೋದು ತಪ್ಪು ಅಂತನೂ ಹೇಳಿದ್ರು ಧರಣಿ ಅವರು ಎಕ್ಸ್ಕ್ಲೂಸಿವ್ ವಿಡಿಯೋ ಓನ್ಲಿ ಬೈ KGF VTV News ನೋಡೋಣ ಸರ್ಕಾರದಿಂದ DCC ಬ್ಯಾಂಕಲ್ಲಿ ಲೋನ್ಸ್ ಕೊಡ್ತಾ ಇದ್ದಾರೆ ಲೋನ್ಸ್ ಕೊಟ್ಟ ಮೇಲೆ ಅದು ಡೈರೆಕ್ಟ್ ಎಲ್ಲ ಬ್ಯಾಂಕಲ್ಲಿ ಕೊಡಬೇಕು ಇಲ್ಲ ಅವರು ಮೀಟಿಂಗ್ ಇಟ್ಕೊಂಡು ಮೀಟಿಂಗಲ್ಲಿ ಕೊಡಬೇಕು ಇವರು ಮನಮನಗಳು ಗೊತ್ತುಕೊಂಡು ಎಲೆ ಅಡಿಕೆ ಕೊಟ್ಕೊಂಡು ಅದು ಎಲ್ರಿಗೂ ತಿಳಿದ ವಿಷಯನೇ ಕೊಡ್ತಾ ಇದ್ದಾರೆ ಬಟ್ಟು ಸಂಸದ ಇವ್ರ ಹತ್ರ MP ಅವ್ರ ಹತ್ರ ಯಾವ ಕಾರ್ಯಕರ್ತರು ಹೇಳಿರ್ತಾರೆ ನೋಡಿ ಸರ್ ಲೋನ್ಗಳು ಬಂದು ಅವ್ರ ಮನೆಗಳ ಹತ್ರ ಕೊಡ್ತಾ ಇದ್ದಾರೆ ಅಂತ ಅದನ್ನು ಕೇಳಿದ್ದಕ್ಕೆ ಮುನಿಸ್ವಾಮಿ ರೆಡ್ಡಿ ಅವರು ಅವ್ರ ಮೇಲೆ ವಾಗ್ದಾಳಿ ಮಾಡಿಸಿದ್ದಾರೆ ಅವರಪ್ಪನ ದುಡ್ಡು ಇವರಪ್ಪನ ಇದು ಯಾರಪ್ಪನ ದುಡ್ಡು ಇಲ್ಲ ಸರ್ಕಾರದ ದುಡ್ಡು ಕೊಡುವಾಗ ಯಾವುದೋ ಒಂದು ಉದ್ದೇಶಪೂರ್ವಕ ಕೊಡುವಾಗ ಇಲ್ಲ ಒಂದು ಫಂಕ್ಷನ್ ಇಟ್ಕೊಂಡು ಫಂಕ್ಷನ್ ಅಲ್ಕೊಳ್ಳಿ ಇಲ್ಲ ಬ್ಯಾಂಕಲ್ಲಿ ತರಿಸ್ಕೊಂಡು ಬ್ಯಾಂಕ್ ಅಲ್ಕೊಳ್ಳಿ ಇವರು ಡೈರೆಕ್ಟಾಗಿ ಕಾಂಗ್ರೆಸ್ದು DCC ಬ್ಯಾಂಕ್ ಕಾಂಗ್ರೆಸ್ ಬ್ಯಾಂಕ್ ಆಗೋಗಿದೆ ಅದು ಅವ್ರ ಮನೆಗಳಲ್ಲಿ ಎಲೆಗಳಿಗೆ ಕೊಟ್ಟಾಗ ಅದು ಅವರು ಸ್ವಂತವಾಗಿ ದುಡ್ಡು ಕೊಟ್ಟಂಗಾಯಿತು ಅದನ್ನು ಕೇಳಿದ್ರೆ ನಮ್ಮ ಮುನಿಸ್ವಾಮಿ ರೆಡ್ಡಿ ಅವರು MP ಮೇಲೆ ಚಾರಿಗಳು ಹೇಳಿದ್ದಾರೆ ಅವರಕ್ಕೊಂದು ದುಡ್ಡಲ್ಲ ಅಂತ ಇವರು ಒಂದ್ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರೆ ಮತ್ತೆ ಹಾಕಕ್ಕೆ ಮಾಡಿಲ್ಲ ಒಂದು MP ಮೇಲೆ ಇವರು ಇದು ಮಾಡೋದು ತುಂಬಾ ಕೆಟ್ಟದ್ದು ನಮಗೂ ನಾನು 6 ಸಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೆಂಬರ್ ಆಗಿದ್ದೀನಿ 3 ಸಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀನಿ BJP ಗ್ರಾಮಾಂತರ ಅಧ್ಯಕ್ಷರಾಗಿದ್ದೀನಿ ಇವರು ಪಾರ್ಟಿಯಲ್ಲೇ ಇದ್ದುಕೊಂಡು ಅವ್ರ ಮೇಲೆ ವಾಗ್ದಾಳಿ ಮಾಡುವಂತೂ ಇವರು ತಪ್ಪು ಅದೇನು ದುಡ್ಡುಗಾಸೆ ಕೊಟ್ಟರು ಇಲ್ಲ ಕೊಡೋದು ಅಮಲ್ಗಾಸೆ ಕೊಟ್ಟರು ನನಗೆ ಗೊತ್ತಿಲ್ಲ ಇದನ್ನು ತಿಳಿದು ಎಲ್ರಿಗೂ ಕೊಟ್ಟಿರೋ ತಪ್ಪು ಅಂತ ಹೇಳಿಬಿಟ್ಟು ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ ಅದೇ ರೀತಿ ನಾವು ಮುನಿಸ್ವಾಮಿ ರೆಡ್ಡಿ ಅವರು ನಿನ್ನೆ ಪತ್ರಿಕಾ ಮಾಧ್ಯಮಕ್ಕೆ ಒಂದು ವರದಿ ನೀಡಿದ್ದಾರೆ ಅದು ಈ ಭಾಗದಲ್ಲಿ ಬೇತ್ಮಾಂಟಲ್ಲಿ ಹೋಗಿ ನೀಡಿಲ್ಲ, ಎಲ್ಲೋ ಕೋಲಾರಲ್ಲಿ ಹೋಗ್ಬಿಟ್ಟು ಯಾರೋ ದುಡ್ಡನ್ನ ಆಸೆಗೋಸ್ಕರ ಹೋಗ್ಬಿಟ್ಟು ಅವ್ರಿಗೆ ದುಡ್ಡು ಆಮಿಷ ತೋರಿಸಿ ನಮ್ಮ ಬಿಜೆಪಿ ಪಕ್ಷದಲ್ಲೇ ಇದ್ದು ಅನೇಕ ಸಾರಿ ಸರ್ಕಾರ ಬಿಜೆಪಿ ಪಕ್ಷದಿಂದ ಅವ್ರಿಗೆ ನಾಮಿನೇಟೆಡ್ ಕೊಟ್ಟಿದೆ, ಪಕ್ಷದಲ್ಲಿ ಒಂದು ಉನ್ನತವಾದ ಸ್ಥಾನ ಕೊಟ್ಟಿದೆ. ಏನಾದ್ರು ಇದ್ರೆ ಪಕ್ಷದಲ್ಲಿ ದೊಡ್ಡವರ ಹತ್ರ ಹೇಳಿ ಈ ತರ ಮಾಡಬಾರ್ದು, ಈ ತರ ಹೇಳ್ಬಾರ್ದು ಅಂತ ಎಂ ಪಿ ಅವ್ರಿಗೆ ಅವ್ರ ಕಿವಿ ಮಾತು ಹೇಳ್ಬೋದಿತ್ತು. ಆದ್ರೆ ಕೂಡ ಅವರು ಯಾವ ಹೇಳಿದ ಬಕೆಟ್ ತರ ಹಾಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವರು ಮುಂಚೆ ಒಂದ್ಸರಿ ಕೂಡ ಇದೇ ರೀತಿ ಯಾರೊಬ್ರು ರೈತರಿಗೆ ಚೈನ್ಗಳು ಮಾಡಿಕೊಂಡು ಚೆಕ್ಗಳು ತಗೊಂಡು 1.5 ವರ್ಷ ಆದ್ರೂ ಕೂಡ ದುಡ್ಡು ಕೊಟ್ಟಿಲ್ಲ ರೈತರಿಗೆ. ಮಾರ್ಕೆಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಬೇಕಾದ ಪ್ರೂಫ್ಸ್ ಎಲ್ಲ ತೋರಿಸಿದ್ದಾರೆ. ಇದ್ರ ಬಗ್ಗೆ ಲೋಕಾಯುಕ್ತ ಕೂಡ ಕೆಲವರು ದೂರು ಕೊಟ್ಟಿದ್ದಾರೆ, ಏನೋ ಡಿಸಿಸಿ ಬ್ಯಾಂಕ್ ನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವರು ಡಿಸಿಸಿ ಬ್ಯಾಂಕ್ ಬಗ್ಗೆ ಮಾತಾಡಿದಾಗ ಅವ್ರನ್ನು ಕೂಡ ಮೋಹನ್ ಕೃಷ್ಣ ಒಬ್ಬ ಬಿಜೆಪಿ ಮುಖಂಡರು ಅವ್ರು ಮಾತಾಡಿದಾಗ ಕೂಡ ಇವ್ರು ಇದೇ ಮಾತಾಡಿದ್ದಾರೆ. ಏನಂತ, ಇವ್ರು ಯಾರು ಮಾತಾಡಕ್ಕೆ, ಇವ್ನ ಯಾವ ಹೇಳಕ್ಕೆ, ಇವ್ನ ಯಾವ ದೊಡ್ಡ ಮನುಷ್ಯ ಅಂತ, ಇವ್ನ ಯಾವ ದೊಡ್ಡ ಮನುಷ್ಯ, ಇವ್ನ ಯಾವ ಸೀಮೆ ನಾಯಕ, ಇವನು ಡಿಸ್ಕ್ವಾಲಿಫೈ 1.5 ವರ್ಷ ಮುಂಚೆನೆ ಇವ್ರು ಸೊಸೈಟಿ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಅವ್ರು ಬಕೆಟ್ ಇಟ್ಕೊಂಡು ಅವರಿಂದ ಬಿದ್ದಿದ್ದಾನೆ ಯಪ್ಪ ಕಾಸ್ಗೋಸ್ಕರ. ಬಿಜೆಪಿ ಕಾರ್ಯಕರ್ತನ ಕೆಲಸ ಮಾಡ್ತಾ ಇಲ್ಲ ಯಪ್ಪ, ಅವ್ರು ಬಕೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಬಕೆಟ್ ಇಟ್ಕೊಂಡು ಕೆಲಸ ಮಾಡ್ತಿರೋದಕ್ಕೆ ಈ ಮಾತು ಮಾತಾಡ್ತಾ ಇರಲ್ಲ ಯಪ್ಪ. ಏನಾದ್ರು ಇದ್ರೆ ಪಕ್ಷದ ಒಂದು ಉಪಾಧ್ಯಕ್ಷರು ಅಂತ ಹೇಳಿದ್ದಾರೆ ಪೇಪರ್ ನಲ್ಲಿ. ಉಪಾಧ್ಯಕ್ಷನ ತರ, ಜಿಲ್ಲಾ ಉಪಾಧ್ಯಕ್ಷನ ತರ ನಡ್ಕೊಂಡಿದ್ದಾರ ಮುಂಚೆ ರೆಡ್ಡಿ. ಮೊನ್ನೆ ಒಂದ್ಸರಿ ಇದೇ ರೀತಿ ಮಾತಾಡಿದಾರೆ, ಯಾಕೆ ಮಾತಾಡ್ತೀರಾ, ಏನ್ ಮಾತಾಡ್ತೀರಾ, ಅವ್ರು ಯಾವಾಗ ಮಾತಾಡೋದು, ಇವ್ನ ಯಾವಾಗ ಮಾತಾಡೋದು ಅಂತ. ಅದಕ್ಕೆ ಮಾತಾಡಕ್ಕೆ ಇವ್ರಿಗೇನ್ ಅರ್ಥ ಆಗ್ತಿದೆ? ಒಬ್ಬ ರೈತನಾಗಿ ಮೋಹನ್ ಕೃಷ್ಣ ಮಾತಾಡಿದ್ದಾನೆ, ಇವೊಬ್ಬ ಜಿಲ್ಲಾ ಸಂಸದರಾಗಿ ಜಿಲ್ಲೆಯಲ್ಲಿ ನಡೆಯುವಂತ ಅವ್ಯವಹಾರಗಳ ಅನೇಕವು ನಮ್ಮ ಎಂ ಪಿ ಗಮನ ಕೊಟ್ಟಿದೆ. ಇವ್ರು ಇಷ್ಟಾಚಾರ ಸ್ತ್ರೀಶಕ್ತಿ ಸಂಘದವ್ರಿಗೆ ಚೆಕ್ಗಳು ಕೊಡ್ಬೇಕು, ಮನೆಗೆ ಹೋಗ್ಬಿಟ್ಟು ಚೆಕ್ ಕೊಡ್ಲಿ, ದೊಡ್ಡದಾಗಿ ಒಂದು ಟೇಬಲ್ ಹಾಕ್ಬಿಟ್ಟು ಟೇಬಲ್ ಮುಂದೆ ಒಂದು ರಾಶಿ ಹಾಕೊಂಡು ದುಡ್ಡು ಹಾಕೊಂಡು ಇವರು ದೊಡ್ಡದಾಗಿ ನೋಡಿ ನಮ್ಗೆ ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳಿ. ಅದು ನವಾಜ್ನಿಂದ ಬರೋದು ಸೆಂಟ್ರಲ್ ಸ್ಕೀಮ್, ಅದು ಅದು ಕೇಳಕ್ಕೆ ಎಂ ಪಿಗೆ ಅಧಿಕಾರ ಇದೆ. ಆ ಅಧಿಕಾರ ಪ್ರಕಾರ ಅವ್ರು ಹೇಳಿದ್ದಾರೆ, ಎಲ್ಲ ಇದು ಮಾಡಿಬಿಟ್ಟು ಚೆಕ್ ಮುಖಾಂತರ ಕೊಟ್ಟು ಯಾರು ಮುಂದೆ ಬರ್ತಾರೆ, ಯಾರು ಮುಂದೆ ಲೋನ್ ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಮಾಡಿಬಿಟ್ಟು ಒಂಥರ ಲಾಟ್ರಿ ತರ ಒಂದು ಸೀನಿಯಾರಿಟಿ ತರ ಕೊಡಿ ಅಂತ ಹೇಳಿದ್ದಾರೆ. ಇವ್ರು ಚಮಚಗಳು ಇಟ್ಕೊಂಡ್ಬಿಟ್ಟು ಊರುಗಳಲ್ಲಿ ಈ ಕಾಂಗ್ರೆಸ್ನವ್ರಿಗೆ ಚಮಚಗಳು ಎಲ್ಲಿ ಹೇಳಿದ್ರೆ ಅಲ್ಲಿ ಮಾತ್ರ ಇವ್ರು ಲೋನ್ಗಳು ಕೊಡೋದು. ಇದು ಡಿಸಿಸಿ ಬ್ಯಾಂಕ್ ಸಮಿತಿ ಅಲ್ಲ, ಡಿಸಿಸಿ ಬ್ಯಾಂಕ್ ಬಂದ್ಬಿಟ್ಟು ಕಾಂಗ್ರೆಸ್ ಸಮಿತಿ ಆಫೀಸ್ ಆಗ್ಬಿಟ್ಟಿದೆ ಇವಾಗ. ಕಾಂಗ್ರೆಸ್ ಸಮಿತಿಯವರು ಅವ್ರು ಏನ್ ಹೇಳಿದ್ರೆ ಆತರ ಕೊಡ್ತಾ ಇದ್ರೆ ಒಬ್ಬ ಸಂಸದರಾಗಿ ಇವ್ರು ಮಾತಾಡೋದ್ರಲ್ಲಿ ಏನ್ ಕೊಟ್ಟಿದೆ ಅದನ್ನು ಇವರು ಖಂಡಿಸಬೇಕು. ಇವರು ಡಿಸ್ಕ್ವಾಲಿಫೈ 1.5 ವರ್ಷಕ್ಕೆ ಮುಂಚೆನೆ ಇವರು VSS ಸೊಸೈಟಿ ಅಧ್ಯಕ್ಷರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಇವ್ರು ಹೋಗ್ಬಿಟ್ಟು ಬಿಜೆಪಿ ಉಪಾಧ್ಯಕ್ಷರಾಗಿ, ಜಿಲ್ಲಾ ಉಪಾಧ್ಯಕ್ಷರಾಗಿ ಅವ್ರು ಬಕೆಟ್ ಇಟ್ಕೊಂಡು ಅವ್ರ ಹಿಂದೆನೆ ಇರ್ತಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಪಕ್ಷದವರ, ಬಿಜೆಪಿ ಪಕ್ಷದವರ ಮುಂಚೆನ್ ರೆಡ್ಡಿ ಇಂಥವ್ರನ್ನ ಕೂಡಲೇ ಹೇಳ್ಬಿಟ್ಟು ನಾವು ರೆಡ್ಡಿ ಸಮುದಾಯದವ್ರು ಬಂದಿದ್ದೀವಿ. ಅವ್ರ ರೆಡ್ಡಿ ಸಮುದಾಯದವ್ರಿಗೆ ಯಾರಿಗೇನು ಅವ್ರೇನು ಸಹಾಯ ಮಾಡಿಲ್ಲ, ಅವ್ರು ಯಾವಾಗಲೂ ಬಕೆಟ್ ಇಟ್ಕೊಂಡು ಅವ್ರ ಸ್ವಾರ್ಥಕ್ಕೆ ಅವ್ರು ನೋಡ್ಕೊಂತ ಇದ್ದಾರೆ ಹೊರತು ಬಿಜೆಪಿ ನಲ್ಲಿ ನಿಂತ್ಕೊಂಡು ಒಬ್ಬ ಕಾರ್ಯಕರ್ತರು ನಮ್ಮ ರೆಡ್ಡಿ ಸಮುದಾಯದವ್ರನ್ನ ಯಾರನ್ನೇ ಅವರು ಒಂದು ಇದಕ್ಕೆ ತಗೊಂಡೋಗಕ್ಕೆ ಮುಂಚೆನ್ ರೆಡ್ಡಿ ಬಿಡಲ್ಲ. ಯಾವಾಗಲೂ ಅವರೇ ಒಂದು MLA ಇರ್ಲಿ ಯಾರೇ ಇರ್ಲಿ ಅವ್ರ ಮುಂದೆ ಅವರೇ ಇರ್ತಾರೆ, ಯಾರನ್ನೂ ಅವ್ರು ಮುಂಚೆ ಬರಕ್ ಬಿಡಲ್ಲ. ಅವರು ಮುಂಚೆನ್ ರೆಡ್ಡಿ ಅವರು ಈ ತರ ಮಾತಾಡೋದಲ್ಲ, ಮೇಲಿನ ಈ ಬಿಜೆಪಿ ನಲ್ಲಿ ಹೈಕಮಾಂಡ್ ತಿಳಿಸಿ ಇಂಥವ್ರನ್ನ ಪಕ್ಷದಿಂದ ಉಚ್ಚಾರಣೆ ಮಾಡಬೇಕು. ಇದರಿಂದ ಮಾಜಿ MLA ಅವರು ಕೂಡ ಎಲ್ರಿಗೂ ಮುಜುಗರಾದಂತ ಮಾತುಗಳು ಮಾತಾಡಿದ್ದಾರೆ. ಯಾಕಂದ್ರೆ ಮುಂಚೆ ರಾಮಕೃಷ್ಣ ಅವರಿದ್ರು, ಸಂಪಂಗಿ ಅವರಿದ್ರು, ಅವರು ಕೂಡ ಎಷ್ಟೋ ಸರಿ ಈ ತರ ಡಿಸಿಸಿ ಬ್ಯಾಂಕ್ ನಲ್ಲಿ ಈ ತರ ಲೋನ್ಗಳು ಕೊಡೋದು ತಪ್ಪು ಅಂತ ಅವ್ರು ಕೂಡ ಹೇಳಿದ್ದಾರೆ. ಅವರು ಹೇಳಿರೋದು ಎಲ್ಲರೂ ಇದನ್ನ ಕಂಟಿನ್ಯೂ ಅಂತ ಹೇಳ್ತಾ ಇದ್ದಾರೆ. ಅಂತದನ್ನ ಹೋಗ್ಬಿಟ್ಟು ನೀವು ನೆನ್ನೆ ಹೋಗ್ಬಿಟ್ಟು ಅವ್ರು ಯಾರೋ ಒಬ್ರು ಮನೆಯಲ್ಲಿ ಕೂತ್ಕೊಂಡು ಅವ್ರು ಕೊಡೋ ದುಡ್ಡನ್ನ ಆಸೆಗೋಸ್ಕರ ನೀನ್ ಈ ತರ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಾವು ರೆಡ್ಡಿ ಸಮುದಾಯದ ಕೆಲವು ಮುಖಂಡರು ಸೇರಿ ಎಲ್ಲ ಜನಪ್ರತಿನಿಧಿಗಳಾಗಿರೋರೆ, ಇಲ್ಲಿ ಯಾರು ಮೆಂಬರ್ ಆಗದೆ ಇರೋಂಥವ್ರು ಯಾರು ಇಲ್ಲ, ಎಲ್ಲ ಜನಪ್ರತಿನಿಧಿಗಳಲ್ಲಿ ಆಗಿರೋಂಥವ್ರೆ ಬಂದು ಇದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ದಯವಿಟ್ಟು ಇದ್ರ ಬಗ್ಗೆ ಬಿಜೆಪಿ ಅವರು ಕ್ರಮ ತಗೋಬೇಕು. ಎಂ ಪಿ ಅವ್ರ ಬಗ್ಗೆ ಇವತ್ತು ಈ ಥರ ಆರೋಪಗಳು ಮುನಿಸ್ವಾಮಿ ರೆಡ್ಡಿ ಅವರು ಮಾಡಿರೋದಕ್ಕೆ ಪತ್ರಿಕೆಗಳು ಬಂದಿದೆ. ಇದು ಪಕ್ಷದ ಇದು ಪರಿಣಾಮ ಬೀರುತ್ತಿದ್ದು ಆ ಒಂದು ಇದರಲ್ಲಿ ನೀವೇನು ಹೇಳ್ತೀರಾ ಅಂತ ಹೇಳಿ. ಸರ್, ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಇವತ್ತು ಬೆಳಿಗ್ಗೆ ನಾವು ಪತ್ರಿಕೆಯಲ್ಲಿ ಓದಿದ ಮೇಲೆ ನಮಗೆ ಈ ನಮ್ಮ ಪಕ್ಷದ ಮುಖಂಡರು ಮುನಿಸ್ವಾಮಿ ರೆಡ್ಡಿ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಬೆಳಿಗ್ಗೆ ಓದಿದ ಮೇಲೆ ಗೊತ್ತಾಯಿತು. ಅದುವರೆಗೂ ನಮಗೂ ಗೊತ್ತಿಲ್ಲ ವಿಷಯ, ಏನಕ್ಕೆ ಇವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇಷ್ಟು ವರ್ಷಗಳಿಂದ ನಮ್ಮ ಪಕ್ಷ ಜಿಲ್ಲೆಯಲ್ಲಿದೆ, ಮೊದಲ ಬಾರಿಗೆ ಅತಿ ಹೆಚ್ಚು ಮತಗಳಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈ ರೀತಿ ಒಬ್ಬೊಬ್ಬರು ಪಕ್ಷದ ಮುಖಂಡರು ಹೇಳಿಕೆಗಳನ್ನು ಕೊಡ್ತಾ ಇದ್ದರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಪತ್ರಿಕೆಯಲ್ಲಿ ನೋಡೋವರೆಗೂ ನನಗೂ ಈ ವಿಷಯ ಗೊತ್ತಿರಲಿಲ್ಲ. ಪತ್ರಿಕೆಯಲ್ಲಿ ನೋಡಿ ನಮ್ಮ ಪಕ್ಷದ ಸಂಸದರ ಬಗ್ಗೆ ಈ ಥರ ಮಾತಾಡಿರೋದು ನಮಗೂ ಎಲ್ಲೊಂದು ರೀತಿ ಬೇಸರ ಆಗಿದೆ. ಅವ್ರಿಗೆ ಏನಕ್ಕೆ ಈ ರೀತಿ ಯಾರ ಒತ್ತಡದಿಂದ ಮಾತಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಇದು ಪಕ್ಷದ ಒಂದು ಕುಟುಂಬ ಇದ್ದಂಗೆ ಎಲ್ಲರೂ ಕೂತ್ಕೊಂಡು ಮಾತಾಡಿ ಬಗೆಹರಿಸಬಹುದಾಗಿತ್ತು. ಈ ಪಕ್ಷಕ್ಕಿಂತ ದೊಡ್ಡವರು ಯಾರಿಲ್ಲ. ಒಂದು ಪಕ್ಷ ನಮ್ಮ ಪಕ್ಷದ ಸಂಸದರ ಬಗ್ಗೆ ಈ ಥರ ಮಾತನಾಡಬಾರ್ದಾಗಿತ್ತು. ಆ ಥರ ಏನಾದರೂ ಏನಕ್ಕೆ ಮಾತಾಡಿದ್ರು ಅನ್ನೋ ಬಗ್ಗೆನೂ ಗೊತ್ತಿಲ್ಲ. ಉಪಾಧ್ಯಕ್ಷರಾದಂಥ ಮುನಿಸ್ವಾಮಿ ರೆಡ್ಡಿ ಅವರು ಸಂಸದರ ಬಗ್ಗೆ ಮಾತಾಡಿರೋದನ್ನು ನೋಡಿ ನಾನು ಕರೆ ಮಾಡಿದೆ. ಅವ್ರಿಗೆ ಸ್ವಿಚ್ ಆಫ್ ಬಂದಿತ್ತು. ಆದರೆ ಅವರು ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಏನಾದರೂ ಪಕ್ಷದಕ್ಕಿಂತ ದೊಡ್ಡವರು ಯಾರಿಲ್ಲ. ಏನಾದರೂ ಆ ಥರ ಸಮಸ್ಯೆಗಳನ್ನು ಏನಾದರೂ ಇದ್ದರೆ ಎಲ್ಲರೂ ಕೂತ್ಕೊಂಡು ಮಾತಾಡಿ ಬಗೆಹರಿಸಬಹುದಾಗಿತ್ತು. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನಲ್ BTV ನ್ಯೂಸ್. ಮರಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಸುದ್ದಿಗಳನ್ನು ಇನ್ಸ್ಟೆಂಟಾಗಿ ಅಪ್ಡೇಟ್ ಆಗಿರಿ. ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ವಿ. ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿರಿ ಎಲ್ಲ ಸುದ್ದಿಗಳನ್ನು. ಮುಂದಿನ ಸುದ್ದಿಯಲ್ಲಿ ನೋಡೋಣ. ಅಂಟಿಲ್ ದೆನ್, ನಮಸ್ಕಾರ.